ನಮ್ಮ ನೆಚ್ಚಿನ ಮತ್ತು ಮೆಚ್ಚಿನ ಜಗದ್ಗುರುಗಳು ತರಳುಬಾಳ ಜಗದ್ಗುರುಗಳು ಮೊಟ್ಟ ಮೊದಲ ಅವರಿಗೆ ಅನಂತ ಶರಣಾರ್ಥಿಗಳು ವೇದಿಕೆಯ ಮೇಲೆ ರೈತರ ಬವಣೆ ರೈತರಿಂದ ಎಲ್ಲರೂ ಉಪಕೃತರು ಆದರೆ ರೈತರಿಗಾಗ್ತಕ್ಕಂಥ ಕಷ್ಟ ನಷ್ಟ ಹಾನಿ ಇದರಲ್ಲಿ ಯಾರೂ ಭಾಗಿಯಾಗೋಕ್ಕೆ ತಯಾರಿಲ್ಲ ಇದನ್ನು ಸಮರ್ಥವಾಗಿ ಹೇಳಿದಂಥವರು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜಪ್ಪನವರು ಮತ್ತು ಇಬ್ರು ಇಬ್ರು ಬಸವರಾಜವರು ಅವರು ಬಸವರಾಜಪ್ಪನವರು ಇವರು ಬಸವರಾಜ ಹೊರಟ್ಟಿಯವರು ಅವರು ರೈತ ಸಂಘದ ಅಧ್ಯಕ್ಷರು ವಿಧಾನಸಭೆಯ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಅವರೂ ರೈತರು ಇವರೂ ರೈತರು ಇಲ್ಲಿ ಕುಳಿತಿರೋ ನೀವೆಲ್ಲರೂ ರೈತರು ಹಾಗಾಗಿ ನಿಮ್ಮ ಸಲುವಾಗಿ ಇಷ್ಟು ಕಾಳಜಿಯನ್ನು ವ್ಯಕ್ತಪಡಿಸಿದ್ರಲ್ಲ ಬಸವರಾಜ್ ಹೊರಟ್ಟಿಯವರು ಒಬ್ಬ ರಾಜಕಾರಣಿಯಾಗಿ ಶಿಕ್ಷಕರ ಕ್ಷೇತ್ರವನ್ನು ನಲವತ್ತು ವರ್ಷಗಳಿಂದ ಪ್ರತಿನಿಧಿಸುತ್ತಿರುವ ಏಕೈಕ ನಮ್ಮ ಭಾರತ ದೇಶದ ಒಬ್ಬ ಶ್ರೇಷ್ಠ ಶಿಕ್ಷಣ ಪರ ಕಾಳಜಿ ಶಿಕ್ಷಕರ ಪರ ಕಾಳಜಿ ಮಾಡುವಂತಹ ಒಬ್ಬ ಮಾನವತಾವಾದಿ ಅವರು ರಾಜಕಾರಣದಲ್ಲಿದ್ದರೂ ಕೂಡ ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಅವರು ಮೂಲತಃ ಕೃಷಿಕರವ್ರ ತಂದೆಯವರು ಅವರ ತಂದೆ ಏನು ಮಾಡ್ತಿದ್ರು ಅಂತಂದರೆ ಹೊಲಕ್ಕೆ ನೇಗಲ ತೆಗೆದುಕೊಂಡು ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ಗಳೆ ಹೊಡೆದಾದ ಮೇಲೆ ಅವರ ಧರ್ಮಪತ್ನಿ ಬುತ್ತಿ ತೊಗೊಂಡು ಹೋಗ್ತಿದ್ರಲ್ಲ ಊಟಕ್ಕೆ ಆ ಬುಟ್ಟಿಯನ್ನು ಕೆಳಗಿಟ್ಟು ಅವರು ಊಟ ಮಾಡಬೇಕಾದ್ರೆ ಬಸವರಾಜ್ ಹೊರಟ್ಟಿಯವರ ತಂದೆ ಶಿವಲಿಂಗಪ್ಪನವರು ಅವರು ಅವರೊಬ್ಬರೇ ಊಟ ಮಾಡ್ತಾ ಇರಲಿಲ್ಲ ಅವರು ಒಂದು ತುತ್ತು ರೊಟ್ಟಿಯನ್ನು ತಿಂದರೆ ಅವರ ಪಕ್ಕದಲ್ಲಿ ಒಂದು ನಾಯಿ ಇರ್ತಾಯಿತ್ತು ಆ ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕ್ತಾ ಇದ್ದರು ಆಮೇಲೆ ಮತ್ತೊಂದು ರೊಟ್ಟಿ ತುತ್ತನ್ನು ಅವರು ತೊಗೊಳ್ತಿದ್ರು ಮತ್ತೆ ನಾಯಿಗೆ ಹಾಕ್ತಾ ಇದ್ದರು ಹೀಗೆ ಬಂದಂತಹ ತೆಗೆದುಕೊಂಡು ಬಂದಂತಹ ಬುತ್ತಿ ಇಬ್ಬರಿಗೆ ಹಂಚಿಕೆ ಆಗ್ತಾ ಇತ್ತು ಒಂದು ಪ್ರಾಣಿಗೆ ಮತ್ತೊಂದು ಶಿವಲಿಂಗಪ್ಪನವರು ರೈತರಿಗೆ ರೈತರು ಎಷ್ಟು ಉದಾರಿಗಳು ಅಂತಂದರೆ ಅವರು ಎಂದೂ ತಾವು ಒಬ್ರೇ ಊಟ ಮಾಡೋದಿಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಊಟ ಕೊಟ್ಟು ಆಮೇಲೆ ಅವರು ಊಟ ಮಾಡ್ತಾರೆ ಇದು ರೈತರ ಉದಾರ ಗುಣ ಇದು ಮಾನವೀಯತೆಯ ಗುಣ ಅಂತಹ ಮನೆತನದಲ್ಲಿ ಅವರ ಮಗನಾಗಿ ಹುಟ್ಟಿದಂಥವರು ಬಸವರಾಜ ಹೊರಟ್ಟಿಯವರು ಈಗಲೂ ಕೂಡ ಅವರು ತಮ್ಮ ಹೊಲದಲ್ಲಿ ಒಂದು ನೂರ ನಲವತ್ತು ರಾಸುಗಳನ್ನು ಆಕಳುಗಳನ್ನು ಕಟ್ಟಿದ್ದಾರೆ ಸ್ವತಃ ಅವರೇ ಮೈ ತಿಕ್ತಾರೆ ಸಗಣಿ ತೆಗಿತಾರೆ ಇಂತಹ ಶ್ರೇಷ್ಠ ಬಸವರಾಜ್ ಹೊರಟ್ಟಿಯವರು ರೈತರ ಪರವಾಗಿ ಮಾತನಾಡಲಿಕ್ಕೆ ಅರ್ಹ ವ್ಯಕ್ತಿ ಅಂತ ನನಗನ್ನಿಸ್ತದೆ ಇಂತಹ ಇಬ್ಬರು ಬಸವರಾಜಪ್ಪನವರು ಇಲ್ಲಿ ತಮ್ಮ ಬಗ್ಗೆ ಭಾಳ ಕಾಳಜಿ ತೋರಿಸಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಶರಣರು ಹೇಳ್ತಾರೆ ಏನು ಅಂತಂದರೆ ಏನಪ್ಪ ಈ ಭೂಮಿ ಯಾರ್ದು ಮಳೆ ಬರ್ತದಲ್ಲ ಅದು ಯಾರು ಮಾಡಿದ್ದು ಬರೆಸೋದು ಮತ್ತು ಬೆಳೆ ಬರೆಸೋದು ಅದು ಕೂಡ ಹೇಗೆ ಬರ್ತದೆ ನಮ್ಮ ಶರಣರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಗಳೇನೆಂಬೆ ರಾಮನಾಥ ಅಂತ ಒಬ್ಬ ಶರಣ ಹೇಳ್ತಾನೆ ಇಳೆ ಅಂದರೆ ಈ ಭೂಮಿ ಈ ಭೂಮಿ ಯಾರು ಮಾಡಿದ್ದು ಈ ಭೂಮಿಯನ್ನು ನಾವು ಯಾರು ಮಾಡಿಲ್ಲ ಆ ಭೂಮಿ ಮಾಡಿದೆವು ಪರಮಾತ್ಮ ಆದರೆ ಒಂದು ಇಂಚು ಭೂಮಿನೂ ಕೂಡ ಆ ಪರಮಾತ್ಮ ಮಾಡಿದ್ನಲ್ಲ ಅವನಿಗೆ ಬಿಡ್ಲಾರ್ದಂಗೆ ನಾವೇ ಹೆಸರು ಹೆಚ್ಕೊಂಡ್ಬಿಟ್ಟಿವೆ ಗೊತ್ತಾಯ್ತಲ್ಲ ಪಾಣಿ ಒಳಗೆ ಪಾಣಿ ಒಳಗೆ ಯಾರ ಅದಾವ ಇಡೀ ದೇಶ ತುಂಬ ಎಲ್ಲ ನಮ್ಮ ಹೆಸರೇ ಸೃಷ್ಟಿ ಮಾಡಿದ ಆ ಭಗವಂತನ ಹೆಸರಿನಲ್ಲಿ ಒಂದು ಇಂಚು ಜಾಗ ಇಲ್ಲ ಅವೊಂದು ದೇವಸ್ಥಾನವನ್ನೆಲ್ಲ ಕಸ್ಕೊಂಡ್ಬಿಟ್ಟು ನಾವು ಅವನ ದೇವಸ್ಥಾನವೂ ಕೂಡ ಕಸ್ಕೊಂಡು ದೇವ್ರಿಗೆ ಬಿಟ್ಟು ಭೂಮಿನೂ ಕೂಡ ನಾವೇ ಒಡ್ಕೊಂಡು ಅದಕ್ಕೆ ಶರ ಇಳೆ ನಿಮ್ಮದಾನ ನೋಡಿ ಎಸೋ ವರ್ಷದಿಂದ ಈಗ ನಿಮ್ಮ ಹೆಸರಿನಲ್ಲಿದೆ ಈ ಹಿಂದೆ ಮತ್ತಾರ್ದೋ ಹೆಸರಿನಲ್ಲಿತ್ತು ಆ ಭೂಮಿ ಅದಕ್ಕೂ ಹಿಂದೆ ಮತ್ಯಾರ್ದೋ ಹೆಸರಿನಲ್ಲಿತ್ತು ಇವತ್ತು ನಾವೆಲ್ಲ ಹಚ್ಕೊಂಡಿದ್ದೀವಲ್ಲ ನಮ್ಮ ಹೆಸರಿನಲ್ಲಿ ಆ ಭೂಮಿ ಮುಂದೆ ಮತ್ತೆ ನಮ್ಮ ಮಗನೋ ಮಮ್ಮಗನೋ ಅವನ ಹೆಸರು ಬರ್ತದೆ ಅದರಲ್ಲಿ ಈ ರೀತಿ ಭೂಮಿ ಹಂಚ್ಕೋಬೇಕಾದ್ರೆ ನಮ್ಮ ಅಣ್ಣ ತಮ್ಮಗಳು ಏನು ಮಾಡ್ತಾರೆ ಅಂತಂದರೆ ಒಂದೇ ಒಂದು ಗುಂಟೆ ಭೂಮಿ ಸಲುವಾಗಿ ದೊಡ್ಡ ಜಗಳ ಆಡ್ತಾರೆ ಎಷ್ಟು ಜಗಳ ಆಡ್ತಾರೆ ಬಾರ್ಕೋಲು ಹಿಡ್ಕೊಂಡು ಬಾರ್ಕೋಲು ಎತ್ತಿನ ಸಲುವಾಗಿಟ್ಟರೆ ಭೂಮಿ ಹಂಚ್ಕೋಬೇಕಾದ್ರೆ ಇವರೇ ಬಾರ್ಕೋಲಿನಲ್ಲಿ ಹೊಡೆದಾಡ್ತಾರೆ ಬರೇ ಒಂದು ಗುಂಟೆ ಭೂಮಿಗೆ ಇವ್ರು ಮಾಡಿದ್ದಲ್ಲ ಆ ಭಗವಂತ ಮಾಡಿದ ಭೂಮಿ ನಮ್ಮ ಹೆಣ್ಮಕ್ಳೇನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ಇವರು ಹೊಲದ ಸಲುವಾಗಿ ಬಾರ್ಕೋಲಿ ಹಿಡ್ದು ಹೊಡೆದಾಡ್ತಿರ್ತಾರೆ ಹೊಲದೊಳಗೆ ಇವರು ಬ್ಯಾರೇ ಆಗೋದಿರ್ತಿತ್ತಲ್ಲ ಆವಾಗ ಒಳಗೆ ಹೆಣ್ಮಕ್ಳು ಒಂದೇ ಒಂದು ತಂಬಿಗೆ ಸಲುವಾಗಿ ಒಂದು ಆರತಿ ಸಲುವಾಗಿ ಇದು ಮದುವೆ ಆಗಬೇಕಾದ್ರೆ ನಮ್ಮ ಅಪ್ಪ ಕೊಟ್ಟದ್ದು ತಂಬಿಗೆ ಇದು ನಮ್ಮ ಅಪ್ಪ ಕೊಟ್ಟದ್ದು ಲೋಟ ಅಂತ ಅವ್ರು ಬಡದಾಡ್ದಿರ್ತಾರೆ ಈಳಿಗೆ ನಮ್ಮ ಮಾಪು ಕೊಟ್ಟದ್ದು ಅಂತ ಬಡದಾಡ್ತಿರ್ತಾರೆ ಅಂದರೆ ಮನುಷ್ಯ ಈ ಪ್ರಕಾರವಾಗಿ ಸ್ವಾರ್ಥಿಯಾಗಿ ಅಲ್ಲ ಯಾ ಇದೆಲ್ಲ ಭಗವಂತಂದು ನಿನ್ನದಲ್ಲ ವಿಚಾರ ಮಾಡು ಎಷ್ಟು ಲಕ್ಷ ವರ್ಷಗಳಿಂದ ಈ ಭೂಮಿ ಸೃಷ್ಟಿ ಮಾಡಿದ ಭಗವಂತ ಎಂದೂ ನನ್ನದು ಅಂತ ಅಂದ್ಕೊಳ್ಳಿಲ್ಲ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಬೆಳೆ ಅಂತ ಎಲ್ಲ ಬೆಳೀತದಲ್ಲ ಅದು ನೀನು ರೈತ ನೀನು ಹೋಗ್ತೀಯ ಭೂಮಿಯನ್ನು ಉಳುಮೆ ಮಾಡ್ತೀಯ ಬೀಜ ಬಿತ್ತೀಯಾ ಅದೆಲ್ಲ ಬೆಳೀತದೆ ಒಪ್ಕೊಳ್ತೀನಿ ರಾಗಿ ಜೋಳ ಹಣ್ಣುಗಳು ಇದೆಲ್ಲದನ್ನು ಕೂಡ ರೈತ ಬೆಳೀತಾನೆ ಬೆಳೆದಾಗ ನಾನು ಬೆಳೆದಿದ್ದೀನಿ ನಾನು ಬೆಳೆದಿದ್ದೀನಿ ಅಂತ ಹೇಳ್ತಾನೆ ಆದರೆ ಯಾವುದೇ ಹಣ್ಣಿನ ಗಿಡವನ್ನು ನೀನು ಸೃಷ್ಟಿ ಮಾಡಿಲ್ಲ ನೀನು ವಿಚಾರ ಮಾಡು ಯಾವುದೇ ರಾಗಿ ಕಾಳನ್ನು ನೀನು ಸೃಷ್ಟಿ ಮಾಡಲಿಲ್ಲ ಯಾವುದೇ ಜೋಳವನ್ನು ನೀನು ಸೃಷ್ಟಿ ಮಾಡಲಿಲ್ಲ ನಿನಗೆ ಮಾಡೋಕ್ಕಾಗಲೇ ಇಲ್ಲ ವಿಜ್ಞಾನಿಗಳು ನಾವು ತಳಿ ಕಂಡಿಡ್ದೀವಿ ಅಂತ ಹೇಳ್ತಾರೆ ಆದರೆ ಮೂಲ ತಳಿ ಇಲ್ಲದೇ ಇದ್ದರೆ ಅವರು ಕಂಡು ಹಿಡಿಯುವ ತಳಿ ಬರ್ತಿರಲಿಲ್ಲ ಮೂಲ ಯಾರು ಶ್ರೇಷ್ಠ ವಿಜ್ಞಾನಿ ಯಾರು ಆ ಭಗವಂತನೇ ವಿಜ್ಞಾನಿ ಅವನು ಕಂಡುಹಿಡಿದಂತಹ ಲಿಂಬೆ ಅವನು ಕಂಡುಹಿಡಿದ ದಾಳಿಂಬೆ ಅವನು ಕಂಡುಹಿಡಿದ ಮೂಸಂಬೆ ಇದೆಲ್ಲದನ್ನು ಕೂಡ ಹಣ್ಣುಗಳನ್ನು ಮಾಡಿದ್ದು ಅವನು ಕಾಳುಗಳನ್ನು ಮಾಡಿದ್ದು ಅವನು ಆದ್ದರಿಂದ ಅಯ್ಯ ಸುಮ್ಮನೆ ನಾನು ಬೆಳೆದೆ ನಾನು ಬೆಳೆದೆ ಅಂತ ಹೇಳಬೇಡಪ್ಪ ಇದು ಇಳೆ ಅವನು ಮಾಡಿದ್ದು ಬೆಳೆ ಅವನು ಮಾಡಿದ್ದು ಮಳೆ ಅವನು ಬರೆಸೋದು ಮಳೆ ಬರೆಸ್ತೇ ನಮ್ಮ ಸರ್ಕಾರದವರು ಕಾಲುವೆ ಕಟ್ಟಿಸಿದ್ದೀನಿ ಡ್ಯಾಮ್ ಕಟ್ಸೀನಿ ಅಂತ ಹೇಳ್ತಾರೆ ಡ್ಯಾಮ್ ಕಟ್ಟಿಸಿ ಏನು ಮಾಡೋದು ಇದು ನೀರು ಬೇಕಲ್ಲ ಅದರಲ್ಲಿ ನೀರೇ ಬರಲಿಲ್ಲ ಅಂದರೆ ಡ್ಯಾಮು ಕಾಲುವೆಗಳನ್ನು ತೆಗೆದುಕೊಂಡು ಏನು ಮಾಡೋದು ಆದ್ದರಿಂದ ಆ ಡ್ಯಾಮ್ ಆಗಬೇಕು ಪೂ ತುಂಬಬೇಕು ಅಂತಂದರೆ ಆ ಭಗವಂತನೇ ಮಳೆ ಸುರಿಸಬೇಕು ಆ ಶಕ್ತಿ ತಯಾರಾಗೋದನ್ನು ಕೂಡ ಹೇಗೆ ಅಂತ ನಿಮಗೆ ಗೊತ್ತಿದೆ ಒಂದು ಸಾರಿ ನಮ್ಮ ದೇಶ ನಮ್ಮ ನಾಡಿನ ಒಬ್ಬರು ಮಂತ್ರಿಗಳು ಶಕ್ತಿ ಮಂತ್ರಿಗಳಾಗ್ತಾರೆ ಎರಡು ವರ್ಷ ಬರಗಾಲ ಬಿಡ್ತದೆ ಬಿದ್ದಾಗ ಶಕ್ತಿ ಒಂದು ಕೊರತೆ ಆಗ್ತದೆ ಆ ಸಮಯಕ್ಕೆ ಅವರು ದೇವಸ್ಥಾನಗಳಿಗೆ ತಲೆ ಬೋಳಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ದೇವರು ಹರಕೆ ಹೊರ್ತಾರೆ ಭಗವಂತ ಮಳೆ ಬರಂಗೆ ಮಾಡು ರೈತ್ರೆಲ್ಲ ಹೋರಾಟ ಮಾಡ್ತಾರೆ ಕರೆಂಟಿನ ಸಲುವಾಗಿ ಆದ್ದರಿಂದ ದಯಮಾಡಿ ನೀನು ಹಂಗೆ ಮಾಡು ಅಂತ ಅವ್ರು ಕೇಳ್ತಾರೆ ಅದಕ್ಕೆ ಶಕ್ತಿ ಮಂತ್ರಿ ಆದ ಕೂಡಲೇ ವಿದ್ಯುತ್ ಶಕ್ತಿಯನ್ನು ಅವ್ರೇನು ಕೂಡ ತರಕ್ಕೆ ಬರಲ್ಲ ಬೇರೆ ಕಡೆಯಿಂದ ಆದ್ದರಿಂದ ಅದು ಬರಬೇಕು ಅಂತಂದರೆ ಮಳೆಯಾಗಬೇಕು ಮಳೆ ನೀರಿನಿಂದಲೂ ಕೂಡ ಶಕ್ತಿ ಉತ್ಪಾದನೆ ಆಗ್ತದೆ ಅದಕ್ಕೆ ನಾವು ತಿಳ್ಕೊಳ್ಳೋದಿಷ್ಟೇ ಮಳೆ ಬೆಳೆ ಭೂಮಿ ಇಳೆ ಇದೆಲ್ಲದೂ ಕೂಡ ಭಗವಂತ ನಿನ್ನ ಕೃಪೆಯಿಂದ ಆಗಿರೋದು ಆದ್ದರಿಂದ ನಾವೆಲ್ಲರೂ ಹಿಂಗೆ ತಿಳ್ಕೊಬೇಕಲ್ಲ ಅತ್ಯಂತ ವಿನೀತ ಭಾವದಿಂದ ಭಗವಂತನ ಈ ಅದ್ಭುತ ಸೃಷ್ಟಿಯನ್ನು ನೋಡಿ ಅದನ್ನು ಅನುಭವಿಸಬೇಕು ಇಷ್ಟೇ ಅಲ್ಲ ಭಕ್ತಿಯಿಂದ ಅನುಭವಿಸಬೇಕು ಮತ್ತು ಧರ್ಮ ಸತ್ಯ ನಿಷ್ಠೆಯಿಂದ ಅನುಭವಿಸಬೇಕು ಆವಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆಯನ್ನು ಪಡಿತದೆ ಅಂತೇಳಿ ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ ಈ ಸಂದೇಶ ಕೊಟ್ಟಾರ ಅದಕ್ಕೆ ಈ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಅನ್ನೋದೇನಿದೆಯಲ್ಲ ಇದು ಸಮಯ ನಿಷ್ಠೆಯನ್ನು ಕಲಿಸ್ತದೆ ಮೊಟ್ಟ ಮೊದಲು ಈ ಸಭೆ ಬೇರೆ ಬೇರೆ ಕಡೆ ಮಂತ್ರಿಗಳು ಅಥವಾ ದೊಡ್ಡ ದೊಡ್ಡವರು ಬರಬೇಕಾದ್ರೆ ತಡವಾಗಿ ಬರ್ತಾರೆ ನಮ್ಮ ಕರ್ನಾಟಕದ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರು ತಡವಾಗಿ ಬರ್ತಾರೆ ಆದರೆ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಮಾತ್ರ ಸಮಯಕ್ಕೆ ಸರಿಯಾಗಿ ಬಂದು ಕೂತ್ಬಿಟ್ಟಿರ್ತಾರೆ ಅಂದರೆ ಈ ತರಳಬಾಳು ಹುಣ್ಣಿಮೆ ಮೊದಲು ನಮ್ಮ ನಾಡಿನ ಮಂತ್ರಿಗಳಿಗೆ ನಮ್ಮ ನಾಡಿನ ಮುಖಂಡರುಗಳಿಗೆ ಅವರಿಗೆ ಸಮಯ ಪ್ರಜ್ಞೆಯನ್ನು ಮೊಟ್ಟ ಮೊದಲು ಕಲಿಸುವಂತಹ ಯಾವುದಾದ್ರೂ ಸಮಾರಂಭ ಇದ್ದರೆ ಅದು ತೆರಳು ಬಾಳು ಹುಣ್ಣಿಮೆಯ ಈ ಸಮಾರಂಭ ಈ ಸಮಯ ಪ್ರಜ್ಞೆಯಿಂದ ಹಿಡಿದು ಬಹುಶಃ ಧರ್ಮನಿಷ್ಠೆ ಸತ್ಯನಿಷ್ಠೆ ಸಂಸ್ಕೃತಿ ವೈಚಾರಿಕತೆ ವೈಜ್ಞಾನಿಕತೆ ಇದೆಲ್ಲ ಕಲೆ ಇದೆಲ್ಲದೂ ಕೂಡ ಈ ವೇದಿಕೆಯಲ್ಲಿ ಮೇಳೈಸಿರುತ್ತದೆ ಇಂಥ ಅದ್ಭುತವಾದಂತಹ ಒಂದು ಮೌಲಿಕವಾದ ಸರ್ವಕ್ಷೇತ್ರಗಳಲ್ಲಿ ಸಂದೇಶವನ್ನು ಕೊಡುವಂತಹ ಒಂದು ಸಮಾರಂಭ ಅಂತಂದರೆ ತರಳಬಾಳು ಹುಣ್ಣಿಮೆ ಸಮಾರಂಭ ಆದ್ದರಿಂದ ಇಂತಹ ಕಾರ್ಯಕ್ರಮ ನಮ್ಮ ನಾಡಿನ ಹಲವಾರು ಭಾಗಗಳಲ್ಲಿ ಇದು ನಡೆದು ನಡೆದು ಈ ತರಳಬಾಳು ಹುಣ್ಣಿಮೆಯಂತಹ ಹುಣ್ಣಿಮೆ ಎಲ್ಲ ಕಡೆಗೂ ಎಲ್ಲರ ಜನ ಮನದಲ್ಲೂ ಕೂಡ ಅದು ಬೆಳೆದಿಂಗಳನ್ನೇ ಚೆಲ್ತಾ ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊ ಬೆಳದಿಂಗಳು ಅಂತಂದರೆ ಮಾರ್ಗದರ್ಶನ ಮಾಡೋದು ಬೆಳದಿಂಗಳು ಅಂತಂದರೆ ತಂಪನ್ನು ಕೊಡೋದು ಬೆಳದಿಂಗಳು ಅಂತಂದರೆ ಮಾರ್ಗದರ್ಶನ ಮಾಡೋದು ಆದ್ದರಿಂದ ಆ ಸೌಂದರ್ಯ ಚಂದ್ರನ ಆ ಸೌಂದರ್ಯ ಚಂದ್ರನ ಶಾಂತಿ ಚಂದ್ರನ ಆ ಒಂದು ದಿವ್ಯ ತೇಜಸ್ಸು ಮತ್ತು ಇದೆಲ್ಲದನ್ನು ಕೊಡುವಂತಹ ಒಂದು ದಿವ್ಯ ಸಂದೇಶವನ್ನು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ನಮಗೆ ಇಡೀ ನಾಡಿಗೆ ಕೊಡ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜಗದ್ಗುರುಗಳವರು ಹಿರಿಯರು ತಮಗೆ ಗೊತ್ತಿರಲಿ ನಾನು ಭಾಳ ಒಂದು ಮೌಲಿಕವಾದ ಒಂದು ಮಾತು ಹೇಳ್ತೀನಿ ಈ ವೇದಿಕೆಯ ಮೇಲೆ ಇದು ಅತಿಶಯೋಕ್ತಿ ಅಲ್ಲ ತರಳಬಾಳು ಜಗದ್ಗುರುಗಳಂಥ ಜಗದ್ಗುರುಗಳು ಮತ್ತೊಬ್ಬ ಜಗದ್ಗುರುಗಳು ಈ ನಾಡಿನಲ್ಲಿ ಇಲ್ಲ ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವದ ಜಗದ್ದೂರುಗಳನ್ನು ಎಷ್ಟು ಭಾಷೆಗಳು ಎಷ್ಟು ವಿದ್ವತ್ತು ಎಷ್ಟು ಅವರ ಸೌಜನ್ಯತೆ ಎಷ್ಟು ಅವರ ಭಾವುಕತೆ ಬಹುಶಃ ಇಂಥ ಗುರುಗಳನ್ನು ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕಂಡಿಲ್ಲ ಮುಂದೆ ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ಇಂತಹ ಗುರುಗಳಿಂದ ನಾನು ಭಾಳಷ್ಟು ಉಪಕೃತಿಯನ್ನು ಹೊಂದಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ನನ್ನ ಮಠ ಹಲವಾರು ಸಂದರ್ಭಗಳಲ್ಲಿ ಭಾಳಷ್ಟು ಕಷ್ಟದ ಸಮಯ ಇದ್ದಾಗ ಜಗದ್ಗುರುಳವರು ನನಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನವನ್ನು ಮಾಡಿ ನನಗೆ ಮಾಡಿದಂಥ ಆ ಒಂದು ಒಂದು ಸ್ಮರಣೆಯನ್ನು ನಾವೆಂದಿಗೂ ಕೂಡ ಮರೆಯುವುದಿಲ್ಲ ಅನ್ನೋದನ್ನು ಇದೇ ಸಮಾರಂಭದಲ್ಲಿ ಹೇಳಿ ನಾನು ನನ್ನಲ್ಲಿರ್ತಕ್ಕಂಥ ಒಂದು ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳಿನ್ನು ಮುಂದುವರಿಯುತ್ತದೆ ನಾವೆಲ್ಲರೂ ದೈವ ಸಾಕ್ಷಿಯಾಗಿ ಬಾಳಿ ಬದುಕೋಣ ಶಾಂತಿ ಪ್ರಿಯರಾಗಿ ಇರೋಣ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಜಗದ್ರೊಳಗೆ ಬಂದ ತಕ್ಷಣ ಒಂದು ಮಾತು ಹೇಳ್ಕಂಡೆ ನಾನು ಏನೋ ಹನ್ನೊಂದು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ ಗುರುಗಳೇ ಭಾಳಷ್ಟು ದೂರಕ್ಕೆ ನಾನು ಪ್ರಯಾಣ ಮಾಡಬೇಕಾಗಿದೆ ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಲಿಲ್ಲ ಬರೀ ಇಷ್ಟೇ ಹೇಳಿದೆ ನೀವು ಹೋಗಬೇಕಲ್ಲ ಅವಕಾಶ ಮಾಡಿಕೊಡ್ತೀನಿ ಸುಮ್ಮನೆ ಅಂತ ಹೇಳಿದರು ಆ ಪ್ರಕಾರ ಮೊಟ್ಟ ಮೊದಲಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜಗದ್ಗುರುಗಳು ಅನ್ನೋದನ್ನು ಹೇಳ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು